ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕೊರಡು ಕೊನರುವದು ಬಲು ಬರಡು ಹಯ್ಯನಾಗುವುದು ಕೊರುಡಂಗೆ ಕಣ್ಣು ಬಹುದೋ ನಿನ್ನೊಲುಮೆ ಎಂದರಿದೇನಿ ಗುರುವೇ ಕೃಪೆಯಾಗೂ ಗುರು ಮನಸ್ಸು ಮಾಡಿದಪ ಅಂದ್ರೆ ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅವನ ಕೃಪಾದೃಷ್ಟಿ ಆತಪ ಅಂದ್ರೆ ಕಟ್ಟಿಗೆ ಕಟಿಗಿ ಗೊಡ್ಡ ದನ ಈದ್ ಹಿಂಡತೈತಂತ ಕುರುಡ ಜಗತ್ ವೈಚಿತ್ರ್ಯವನ್ನು ನೋಡ್ತಾನ ಅದು ಎದರಿಂದ ಸಾಧ್ಯಪ ಅಂದ್ರೆ ಆ ಗುರುವಿನ ಒಂದು ಒಲುಮೆಯಿಂದ ಅದಕ್ಕೆ ನಾವು ಜೀವನದೊಳಗೆ ಏನಾರು ಸಂಪಾದಿಸ್ಕೊಳ್ಳಬೇಕು ಅಂತ ಇದ್ದರೆ ಅದು ಆ ಗುರುವಿನ ಒಲುಮೆಯನ್ನು ಅವನ ಒಂದು ಆಶೀರ್ವಾದವನ್ನು ಅವನ ಒಂದು ಕೃಪಾ ದೃಷ್ಟಿಯನ್ನು ಸಂಪಾದಿಸಿಕೊಳ್ಳಬೇಕು ನೋಡ್ರಿ ಜನಕ ರಾಜಾಗ ಒಟ್ಟ ಮಕ್ಕಳಾಗಿದ್ದಿಲ್ಲ ಸಾಕಷ್ಟು ಪೂಜಾ ಪುನಸ್ಕಾರಾದಿಗಳನ್ನು ಮಾಡಿದ ಯಾರೋ ಒಬ್ಬರು ಹೇಳಿದರು ಏನಂತಂದ್ರೆ ಯಾಜ್ಞವಲ್ಕ್ಯರು ಅಂಥೇಳಿ ಒಬ್ಬ ಪುಣ್ಯಾತ್ಮರದಾರ ಅವರು ಗುರುಗಳ ಆಶ್ರಮದೊಳಗೆ ವಿದ್ಯಾಭ್ಯಾಸವನ್ನು ಮಾಡಕತ್ತಾರ ಅಲ್ಲಿ ಹೋಗಿ ನೀವೇನು ಮಾಡ್ಬೇಕಂದ್ರೆ ಆ ಯಜ್ಞವಲ್ಕ್ಯರನ್ನು ನಿಮ್ಮ ಅರಮನೆಗೆ ಕರ್ಕೊಂಡು ಬರ್ರಿ ಅವರ ಒಂದು ಆಶೀರ್ವಾದ ಆತಪ ಅಂದ್ರೆ ನಿಮಗೆ ಮಕ್ಕಳು ಮಕ್ಕಳಾಗತ್ತಾವ ಅಂತ ಹೇಳಿದರು ಆವಾಗ ದಶರಥ ರಾಜ ಏನು ಮಾಡಿದ ಅಂತಂದ್ರೆ ಯಾಜ್ಞವಲ್ಕ್ಯರು ಅವರ ಗುರುಗಳ ಆಶ್ರಮಕ್ಕೆ ಹೋದ ಹೋಗಿ ಗುರುಗಳಿಗೆ ವಂದಿಸಿ ನಿಮ್ಮ ಶಿಷ್ಯನಾದಂತಹ ಯಾಜ್ಞವಲ್ಕ್ಯರನ್ನು ನಮ್ಮ ಅರಮನೆಗೆ ಪಾದಪೂಜೆಗೆ ಕಳಿಸ್ಕೊಡಬೇಕು ಅವರ ಪೂಜೆ ಮಾಡಿ ಅವರಿಗೆ ಪ್ರಸಾದ ಮಾಡಿಸಿ ಕಳಿಸ್ತೀನಿ ಅಂತ ಹೇಳಿದ ಗುರುಗಳು ಗುರುಗಳಂದರೂ ನೋಡಪ್ಪ ನಮ್ಮ ಶಿಷ್ಯ ಯಜ್ಞವಲ್ಕಿ ಹೆಂಗದಂದ್ರೆ ಅವನು ಒಬ್ಬನ್ನ ಕರೆದ ನೀನು ದಶರಥ ರಾಜನ ಅರಮನೆಗೆ ಹೋಗು ಅಂದ್ರೆ ಅವನು ಹೋಗುದಿಲ್ಲ ನನ್ನ ಆಶ್ರಮದೊಳಗೆ ಎಪ್ಪತ್ತೈದು ಜನ ಶಿಷ್ಯರಿದ್ದಾರ ದಿನ ಒಬ್ಬೊಬ್ಬರನ್ನ ಹೇಳ್ತಾನ ಆವಾಗ ಆ ಎಪ್ಪತ್ತೈದು ಮಂದಿಯೊಳಗೆ ಯಜ್ಞವಲ್ಕಿಂದು ಒಂದು ದಿವಸ ಪಾಳೆ ಬರ್ತೈತಿ ಆವಾಗ ಅವ ಬರ್ತಾನು ಅಂತ ಹೇಳಿದರು ಆವಾಗ ದಶರಥ ರಾಜಾಗ ಸಂತೋಷ ಆಯ್ತ ಆ ಗುರುಗಳು ಹೇಳಿದ ಪ್ರಕಾರ ತಮ್ಮ ಶಿಷ್ಯರನ್ನೆಲ್ಲ ಕರೆದು ನಾಳಿಂದ ಒಬ್ಬೊಬ್ಬರ ದಶರಥ ರಾಜನ ಆಶ್ರಮಕ್ಕೆ ನೀವು ಒಬ್ಬೊಬ್ಬರ ಹೋಗಿ ಪಾದ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಮಾಡಿಸ್ಕೊಂಡು ಬರ್ ಮಾಡ್ಕೊಂಡು ಬರಬೇಕು ಅಂತ ಅವ್ರು ಆವಾಗ ಹ್ಞೂ ಅಂತ ಒಬ್ಬೊಬ್ಬರು ಹೊಂಟು ನಿಲ್ತಾರೆ ದಿನ ಒಂದು ದಿವಸ ಹೋತು ಎರಡು ದಿವಸ ಹೋತು ಹದಿನೈದು ದಿವಸ ಹೋತು ಇಪ್ಪತ್ತು ದಿವ್ಸ ಒಂದು ತಿಂಗಳು ಹೋದ್ರೂ ಸಹಿತ ಯಜ್ಞವಲ್ಕ್ಯರು ಬರಲೇ ಇಲ್ಲ ದಿನಾ ದಶರಥ ರಾಜ ಮತ್ತು ಕೌಶಲ್ಯ ಇಬ್ಬರು ದಾರಿ ನೋಡ್ತಿದ್ರು ಯಜ್ಞವಲ್ಕರ್ ಬರ್ತಾರಂಥೇಳಿ ಬರಲೇ ಇಲ್ಲ ಒಂದು ದಿವಸ ರಾಜ ಏನು ಮಾಡಿದ ಮನೆ ಮನೆಯೊಳಗ ಕುಂತು ಬ್ಯಾಸರಾಗಿತ್ತು ಬ್ಯಾಟಿ ಆಡಿ ಬರಬೇಕು ಅಂತ ಹೇಳಿ ಕರ ಅರಣ್ಯಕ್ಕೆ ಹೊಂಟ ನಿಂತ ಹೋಗುವಾಗ ಅಲ್ಲಿದ್ದಂಥ ಸೇವಕರಿಗೆ ಹೇಳ್ತಾನೆ ಏನಂದ್ರೆ ನನ್ನ ಲೆಕ್ಕಕ್ಕೆ ಯಾಜ್ಞ ಏನಾದರೂ ಕಡಿಕ್ಕೆ ಬರ್ತಾರೋ ಯಾರಿಗೆ ಗೊತ್ತಾ ಇವತ್ತು ಒಂದು ಸ್ವಲ್ಪ ನಾ ಬ್ಯಾಟಿಗೆ ಹೋಗ್ತೀನಿ ಯಾರು ಬಂದ್ರೂ ಸಹಿತ ಅವರನ್ನು ಆದರ ಸತ್ಕಾರ ಆದಿಗಳನ್ನು ಮಾಡಿ ಅವ್ರ ಪಾದ ಪೂಜೆ ಮಾಡಿ ಅವ್ರಿಗೆ ಪ್ರಸಾದ ಉಣಿಸಿ ಕಳಿಸ್ರಿ ಅಂತ ಹೇಳಿರ್ತಾನೆ ಇವ ಬ್ಯಾಟಿಗೆ ಹೋಗಿಬಿಡ್ದೆ ಅವತ್ತನ ಯಾಜ್ಞ ಆ ದಶರಥ ರಾಜನ ಮನೆಗೆ ಬಂದುಬಿಡ್ತಾರೆ ಆವಾಗ ಯಾಜ್ಞವಲ್ಕ್ಯರದ ವಿಶೇಷವಾದಂಥ ಪೂಜಾ ಮಾಡ್ತಾರ ಅಲ್ಲಿದ್ದಂತಹ ಸೇವಕರು ಅವರಿಗೆ ಮೃಷ್ಟಾನ್ನ ಭೋಜನವನ್ನು ಬಡಿಸಿ ಅವ್ರಿಗೆ ಊಟಕ್ಕೆ ನೀಡ್ತಾರೆ ಯಾಜ್ಞ ಹೋಗುವಾಗ ಕೈ ಒಳಗೆ ಮಂತ್ರಾಕ್ಷತೆಯನ್ನು ಹಿಡ್ಕೊಂಡು ನಿಮ್ಮ ರಾಜ ಎಳ್ಳೆದನ್ನು ಕರೀರಿ ಅವನಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ ಆವಾಗ ನಮ್ಮ ರಾಜ ಬ್ಯಾಟಿ ಆಡಾಕ ಹೋಗಿದ್ದಾನ ಅಂತ ಸೇವಕರು ಹೇಳ್ತಾರೆ ಆವಾಗ ಹಾಗಂದ್ರೆ ಮಹಾರಾಣಿನ ಕರೀರಿ ಅಕ್ಕಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ ಮಹಾರಾಣಿಯವರು ಮೂರು ದಿವಸ ಹೊರಗೆ ಬರದಂಗೆ ಅದಾರು ಅಂತ ಹೇಳ್ತಾರೆ ಆವಾಗ ಆ ದಶರಥ ರಾಜ ಶಯನ ಮಂದಿರ ಮಕ್ಕಳು ಕೋಲಿಯಲ್ಲಿತ್ತು ಕರ್ಕೊಂಡು ನೆಡ್ರಪ್ಪ ಅಂತ ಹೇಳ್ತಾರೆ ಸೇವಕರು ದಶರಥ ರಾಜ ಮಲ್ಕೊಳ್ಳುವಂಥ ಕೋಲಿಗೆ ಕರ್ಕೊಂಡು ಹೋಗ್ತಾರೆ ಅವ ಮಲ್ಕೊಳ್ಳುವಂಥ ಪಲ್ಲಂಗಿನ ಮೇಲೆ ಮಂತ್ರಾಕ್ಷತೆಯನ್ನು ಚೆಲ್ಲಿ ಯಜ್ಞವಲ್ಕ್ಯರು ತಮ್ಮ ಆಶ್ರಮಕ್ಕೆ ಹೋಗಿಬಿಡ್ತಾರೆ ರಾತ್ರಿ ರಾಜ ಬ್ಯಾಟಿ ಆಡಿ ಹೊಳ್ಳಿ ರಾಜ್ಯಕ್ಕೆ ಬರ್ತಾನೆ ಸೇವಕರಿಂದ ಗೊತ್ತಾಗ್ತೈತಿ ಇವತ್ತು ಯಜ್ಞ ವಲ್ಕ್ಯರ ಬಂದು ಹೋದರು ಅಂಥೇಳಿ ದಶರಥ ರಾಜಾಗ ಆಗಕ್ಕೆ ಚಲೋ ಮಾಡ್ತೈತಿ ಯಾವ ಪ್ರಯತ್ನಕ್ಕಾಗಿ ಇಷ್ಟೊಂದು ಗುದ್ದೆ ಆಡಿದ್ನಿ ಅನಾಯಾಸವಾಗಿ ಬಂದಂಥ ಫಲವನ್ನು ನನಗೆ ಪಡ್ಕೊಳ್ಳೋಕೆ ಆಗಲಿಲ್ಲ ಅಂಥೇಳಿ ದುಃಖ ಪಟ್ಕೊಳ್ತಾನೆ ತನ್ನ ಹೆಂತಿಗೆ ಹೇಳ್ತಾನೆ ಆಕಿನೂ ಅಂತಾಳ ನಾನು ಮಹಾತ್ಮರ ದರ್ಶನವನ್ನು ಪಡೆಯುವಂಥ ಭಾಗ್ಯ ನನಗೂ ಸಿಗಲಿಲ್ಲ ನಮ್ಮ ಮನೆ ಬರಹಣ ಸರಿಯಿಲ್ಲ ಅಂಥೇಳಿ ದುಃಖ ಪಟ್ಕೊಳ್ತಾರ ಕಡಿಕ ದಶರಥ ರಾಜ ತನ್ನ ಶಯನ ಮಂದಿರಕ್ಕೆ ಹೋಗೋ ಮಠ ಅಂದರೆ ಅವನ ಕಟಗಿ ಪಲ್ಲಂಗಿಗೆ ಚಿಗರ್ ಒಡೆದಿದ್ದು ರೀ ಅಂದ್ರೆ ಆ ಗುರುವಿನ ಒಂದು ಒಳಗೆ ಅಷ್ಟೊಂದು ಶಕ್ತಿ ಇತ್ತು ಅವರು ಹಾಕಿದಂಥ ಮಂತ್ರಾಕ್ಷತೆಯ ಫಲವಾಗಿ ಕಟಗಿ ಪಲಂಗ ಸಹಿತ ಚಿಗುರ್ ಒಡೆದಿತ್ತು ಅಂದರೆ ಗುರುವಿನ ಆಶೀರ್ವಾದಕ್ಕೆ ಎಷ್ಟು ಶಕ್ತಿ ಇರ್ತೈತಿ ಮುಂದೆ ಅವರ ಕೃಪೆಯಿಂದ ಅವನಿಗೆ ಶ್ರೀರಾಮಚಂದ್ರನಂತಹ ಮಗಾನನ ಹುಟ್ಟಿದ ಅದು ಬೇರೆ ಮಾತು ಆದರೆ ಇಷ್ಟೊಂದು ಶಕ್ತಿ ಆ ಗುರು ಕೃಪೆಯೊಳಗಿರ್ತೈತಿ ಅದಕ್ಕೆ ಏನು ಸಂಪಾದಿಸ್ಬೇಕೆಂದರೆ ಗುರುಕೃಪಾ ಸಂಪಾದಿಸಿಕೊಳ್ಳಬೇಕು ನೋಡ್ರಿ ಸದ್ಗುರು ಮೌನಯೋಗಿ ಶ್ರೀ ಗುರುನಾಥಾರುಢರ ಚರಿತ್ರೆ ಇದರೊಳಗ ಹದಿನಾಲ್ಕನೆಯ ಭಾಗ ಸಿರಿತನವೂ ಬರಿದಾಗಿ ಗಂಗಪ್ಪ ವರದ ಗುರುವಿನ ವಚನದಿಂದಲೇ ಪರಮ ಜ್ಯೋತಿಷ್ಯಶಾಸ್ತ್ರ ಕಲಿಯುತ ಬದುಕುಗೈದಿಹನು ವರಪುರುಷ ಗುರುನಾಥಸ್ವಾಮಿಯ ಕರುಣೆಯಂ ಮಹಾದೇವ ತರುಣನು ವರಪುರವು ಹೂಬಳ್ಳಿಯಲ್ಲಿ ಹನು ಅಂಥೇಳಿ ಬಹಳ ಸುಂದರವಾದಂಥ ಎರಡು ವಿಷಯಗಳನ್ನು ಇವತ್ತು ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಈ ಒಂದು ಗ್ರಂಥವನ್ನು ರಚಿಸಿದಂತಹ ಕೇಶವ ಗುರಂ ಅವರು ಅವರು ಏನು ಮಾಡಿದರು ಅಂತಂದ್ರೆ ತಮ್ಮ ಒಂದು ಮಗನ ಭವಿಷ್ಯವನ್ನು ಕೇಳಬೇಕಂತ ಹೇಳಿ ಕುಂಡ್ಲಿ ತಗೊಂಡು ಹೋದಾಗ ಆದಂಥ ಘಟನೆಯನ್ನು ಇಲ್ಲಿ ಹೇಳ್ತಾರವರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಚನ್ನಪೇಟ ಹುಬ್ಬಳ್ಳಿ ಗಂಗಪ್ಪ ಸೋಮಸಾಳೆ ಅವರು ಮನೆತನದ ಉದ್ಯೋಗ ನೇಕಾರಿಕೆ ಮಾಡೋದಿತ್ತಂತ್ರೆ ಅದನ್ನು ಬಿಟ್ಟು ಅವರು ಏನು ಮಾಡ್ತಿದ್ದರಪ್ಪ ಅಂದ್ರೆ ಸ್ವಂತ ಮುದ್ರಣಾಲಯವನ್ನು ಮಾಡಿಕೊಂಡು ತಮ್ಮ ಉಪಜೀವನವನ್ನು ಮಾಡ್ತಿದ್ದರು ಆ ಸೋಮಸಾಳೆ ಮಂಟಂದವರೆಲ್ಲರೂ ಮತ್ತು ಶ್ರೀ ಗುರು ಸಿದ್ಧಾರ್ಡ ಮಹಾಸ್ವಾಮಿಗಳ ಪರಮ ಭಕ್ತರೂ ಆಗಿದ್ದರು ಪ್ರತಿ ದಿವಸನೂ ಸಹಿತ ಅವರು ತಪ್ಪದ ಮುಂಜಾನೆ ಬಂದು ಬಂದ ಸಿದ್ಧಾರುಡಪ್ಪಗಳ ದರ್ಶನ ಪಡ್ಕೊಂಡು ಮುಂದಿನ ಕೆಲಸ ಮಾಡ್ತಿದ್ದರು ಭಜನೆ ಕೀರ್ತನೆ ಎಲ್ಲ ಮಾಡ್ತಿದ್ದರು ಮತ್ತು ತಬಲಾ ಬಾರಿಸೋದ್ರೊಳಗು ಸ್ವಲ್ಪ ಪ್ರವೀಣತೆಯನ್ನು ಹೊಂದಿದ್ರವರು ಒಂದು ಸಾರಿ ಅಂತಂದ್ರೆ ಸಿದ್ಧಾರುಡ್ ಅಪೂಳ ದರ್ಶನಕ್ಕೆ ಹೋದಾಗ ಆ ಗಂಗಪ್ಪ ಏನಿದ್ದರು ಅವರನ್ನು ನೋಡಿ ಸಿದ್ಧಾರುಡ ಅಪೋಳ ಏನಂದ್ರೆ ಅಂದ್ರೆ ಏ ಗಂಗಪ್ಪ ಬಾಯಿಲ್ ಅಂತ ಕರೆದ್ರಂತ ಹೋಗಿ ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಿ ಎಪ್ಪಾ ಏನು ರೀ ಅಂತ ಕೇಳಿದರು ಆವಾಗ ನೀ ಏನು ಮಾಡಪ್ಪ ಅಂದ್ರೆ ನಿನ್ನ ಮುಪ್ಪಿನ ಕಾಲಕ್ಕೆ ಒಂದು ತುತ್ತ ಅನ್ನ ಹಾಕುವಂತಹ ಒಂದು ಕೆಲಸ ಹೇಳ್ತೀನಿ ಅದನ್ನು ಮಾಡಬೇಕು ಅಂತಂದ್ರೆ ಅವರು ಆವಾಗ ಆ ಗಂಗಪ್ಪ ಸೋಮಶಾಳೆಯವ್ರು ಅಂದರು ಏನು ಮಾಡ್ಬೇಕು ಅಪ್ಪ ಅಂತ ಸಿದ್ಧಾರ್ಡ್ರನ್ನ ಕೇಳಿದರು ನೀನು ಜ್ಯೋತಿಷ್ಯಶಾಸ್ತ್ರವನ್ನು ಅಭ್ಯಾಸ ಮಾಡು ಜ್ಯೋತಿಷ್ಯ ನೀ ಕಲತಿಪಾ ಅಂದ್ರೆ ಅದು ನಿನಗೆ ಮುಂದೆ ಉಪಯೋಗ ಆಗತೈತಿ ಅಂತ ಸಿದ್ಧಾರ್ಡ್ರು ಹೇಳಿಬಿಟ್ರು ಹ್ಞೂ ಅಂಥೇಳಿ ಗಂಗಪ್ಪ ಸೋಮ್ಸಾಳೆ ಅವರು ಏನು ಮಾಡಿದರು ನಮಸ್ಕಾರ ಮಾಡಿ ಬಂದರೆ ಖರೆ ತಮ್ಮ ಒಂದು ದಿನನಿತ್ಯದ ಜೀವನದೊಳಗೆ ತಮ್ಮ ಒಂದು ಉದ್ಯೋಗ ಏನ ಮುದ್ರಣಾಲಯಕ್ಕೆ ಹೋಗೋದು ಕೆಲಸ ಮಾಡ್ತಿದ್ದರು ಸ್ವಂತ ಮುದ್ರಣ ಇಟ್ಕೊಂಡಿದ್ರು ಆ ಕೆಲಸದೊಳಗೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಅಂಥೇಳಿ ಅವರು ಪ್ರಯತ್ನ ಪಟ್ಟರು ಅದು ಸಾಧ್ಯ ಆಗಲಿಲ್ಲರವ್ರಿಗೆ ಮುಂದೆ ಸಿದ್ಧಾರ್ಢ ಪೋಳನು ಸಹಿತ ದೇಹ ತ್ಯಾಗ ಮಾಡಿದರು ಆವಾಗಾದರೂ ಸಹಿತ ತಮ್ಮ ವೃತ್ತಿಯಾದಂಥ ಮುದ್ರಣಾಲಯದೊಳಗೆ ಬಹಳಷ್ಟು ತೀನರಾಗಿ ಕೆಲಸ ಮಾಡ್ತಿದ್ರು ಗಂಗಪ್ಪ ಅವರು ಮುಂದೆ ಒಂದು ಪ್ರಸಂಗ ಏನಾಗಿಬಿಡ್ತಂದ್ರೆ ಅವರು ಒಂದು ಉದ್ಯೋಗದೊಳಗೆ ಬಹಳ ಹಾನಿ ಆತರವ್ರಿಗೆ ಲುಕ್ಸಾನ್ ಆತ ಲುಕ್ಸಾನ ಆಗಿ ಭಾಳ ಆರ್ಥಿಕ ಮುಗ್ಗಟ್ಟಿಗೆ ಬಂದಂಗೆ ಆಗ್ಬಿಡ್ತವ್ರ ಜೀವನ ಮತ್ತು ಇದ್ದೊಬ್ಬ ಮಗ ಮತ್ತು ಹೆಂಡಿತನೂ ತೀರ್ಕೊಬಿಟ್ಲು ಆವಾಗ ಜೀವನ ನಡೆಸೋದು ದುಸ್ತರ ಆಗ್ಬಿಡ್ತಂತ ನೋಡ್ರಿ ಗಂಗಪ್ಪ ಸೋಮ್ಸಾಳೆ ಆವಾಗ ಸಿದ್ಧಾರ್ಡ ಪೂಳೆ ಹೇಳಿದ ಮಾತು ನೆನಪಿಗೆ ಬಂತಂತ ನಮ್ಮಪ್ಪ ಅವರು ಜ್ಯೋತಿಷ್ಯ ಶಾಸ್ತ್ರ ಹೇಳೋದನ್ನು ಕರೀಪಾ ಅಂದಿದ್ರು ನನಗೆ ಕಲಿಯೋಕೆ ಆಗಲಿಲ್ಲ ಗುರುನಾಥ ಗುರುನಾಥರಡ್ರ ಹಂತಕ್ಕೆ ಹೋಗಿ ಅವ್ರನ್ನ ನೋಡಿ ಅವರ ಪಾದಕ್ಕೆ ನಮಸ್ಕರಿಸಿ ಜೋರ ಧ್ವನಿ ಮಾಡಿ ಅಳಾಕತ್ರಂತ ಅತ್ತ ಸದ್ಗುರುನಾಥ ಶ್ರೀ ಸಿದ್ಧಾರ್ಡಪ್ಪುಗಳು ಸೂಚಿಸಿದಂಗೆ ಶಿವಶಿಶ್ ಜ್ಯೋತಿಷ್ಯ ಶಾಸ್ತ್ರವನ್ನು ಅಭ್ಯಾಸ ಮಾಡ್ಬೇಕಂತೇಳಿ ಈಗ ಮನಸ್ಸಿಗೆ ಬಂದೈತಿ ನಾ ಕಲಿತೀನಿ ನನಗೆ ಆಶೀರ್ವಾದ ಮಾಡ್ರಿ ಸಿದ್ಧಾರ್ಡ್ರು ಅಂದ್ರೆ ಬೇರೆ ಅಲ್ಲ ಅಂದ್ರೆ ಬೇರೆ ಅಲ್ಲ ಅಂತೇಳಿ ಗುರುನಾಥ ಹರಡ್ರಿಗೆ ದುಂಬಾಲ ಬಿದ್ದರಂತೆ ಗುರುನಾಥ ಗೋನ್ ಗೋನಲ್ಲಾಡಿಸಿ ನೀ ಶಾಸ್ತ್ರವನ್ನು ಕಲಿ ಜ್ಯೋತಿಷ್ಯ ಶಾಸ್ತ್ರ ಅಂತೇಳಿ ಒಪ್ಪಿಗೆ ಕೊಟ್ರಂತ ನೋಡ್ರಿ ಅದನ್ನು ನೋಡಿ ಅಲ್ಲಿದ್ದಂತಹ ಸಾಧು ಹೇಳ್ತಾನೆ ಗಂಗಪ್ಪ ಏನಂದ್ರೆ ಗುರುನಾಥ ಹರಡ್ರೂ ನಿಮಗೆ ಆಶೀರ್ವಾದ ಮಾಡಿದಾರೆ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಅಭ್ಯಾಸ ಮಾಡಿರಂದು ಕೊಡಲಿ ಮನೆಗೆ ಹೋಗಿ ಗ್ರಂಥ ತಂದಕಾರ ಅದನ್ನು ಅಭ್ಯಾಸ ಮಾಡೋಕತ್ತ್ಕೊಡ್ಲಿ ಅಗದಿ ಎಷ್ಟು ದಿವಸದ ಹಿಂದೆ ನಾ ಕಲಿಯಾಕತ್ತೇನಪ್ಪ ಅನ್ನೋರು ಹಂಗೆ ಅವ್ರಿಗೆಲ್ಲ ನೆನಪಾತು ಕೈ ನೋಡಿ ಮುಖ ನೋಡಿ ಮತ್ತು ಕುಂಡಲಿಗಳನ್ನು ನೋಡಿ ಜ್ಯೋತಿಷ್ಯವನ್ನು ಹೇಳುವಂಥ ನೈಪುಣ್ಯತೆ ಸ್ವಲ್ಪ ದಿವಸನೊಳಗೆ ಅವರಿಗೆ ಪ್ರಾಪ್ತವಾಗಿಬಿಡ್ತೀನಿ ನೋಡ್ರಿ ಸಾಕ್ಷಾತ್ ಸರಸ್ವತಿಯಾಗಿನ ಗುರುನಾಥ ಹರಡ್ರ್ರು ಅವ್ರಿಗೆ ಆಶೀರ್ವಾದ ಮಾಡಿದ್ರು ಏನು ಅಂಥೇಳಿ ಅನಿಸ್ತೈತಿ ಆವಾಗ ಅವರು ಚನ್ನಪೇಟೆಯೊಳಗಿರುವಂಥ ಹರಿ ಮಂದಿರದೊಳಗೆ ಸ್ವಲ್ಪ ಕಾಲ ಅಲ್ಲೇ ಉಳಿದ್ರಂತೆ ಉಳಿದ ಅಲ್ಲೇ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳಿ ಅಲ್ಲಿಂದ ಇಂಥೆಂಥ ದೊಡ್ಡ ದೊಡ್ಡ ಮಂದಿ ಸಹಿತ ಬಂದ ಅವರು ಹೇಳುವಂತಹ ಜ್ಯೋತಿಷ್ಯವನ್ನು ಕೇಳಿಕೊಂಡು ಅವರು ಮಾಡಿಕೊಡುವಂಥ ಕುಂಡಲಿಗಳನ್ನು ತಗೊಂಡು ಹೋಗ್ತಿದ್ರಂತೆ ಮತ್ತು ಯಾವಾಗಲೂ ಸಹಿತ ದುಡ್ಡಿನ ಅಪೇಕ್ಷೆನೇ ಮಾಡಲಿಲ್ಲಂಥವ್ರು ಅವರು ಯಾರು ಎಷ್ಟು ಕೊಡ್ತಾರೋ ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದ್ರಂತ ಬಂದ ದುಡ್ಡಿನೊಳಗನ ಜೀವನ ಮಾಡ್ತಿದ್ರು ಒಂದು ಯಾವುದೋ ಖಾನ ಒಳಗೆ ಹೋಗಿ ಊಟ ಮಾಡೋದು ಮತ್ತು ಗುಡಿಗಳೊಳಗನ ವಸತಿ ಮಾಡ್ಕೊಂತ ಇರ್ತಿದ್ರಂತೆ ಮುಂದೆ ಭಾಳ ವಯಸ್ಸಾದ ನಂತರ ದೇಹ ತ್ಯಾಗವನ್ನು ಮಾಡೋ ಸಮಯದೊಳಗೆ ಸದ್ಗುರು ಸಿದ್ಧಾರುಡರನ್ನು ಸದ್ಗುರು ಗುರುನಾಥಾರುಡ್ರನ್ನ ಸ್ಮರಣೆ ಮಾಡ್ಕೋತ ತಮ್ಮ ಒಂದು ದೇಹವನ್ನು ತ್ಯಜಿಸಿದ್ರು ಅಂಥೇಳಿ ಈ ಒಂದು ವಿಷಯವನ್ನು ಲೇಖಕರು ಬಹಳ ಇಲ್ಲಿ ಮಂಡಿಸಿದ್ದಾರೆ ಮತ್ತೊಂದು ಏನಪ್ಪ ಅಂದ್ರೆ ಹಳೆ ಹುಬ್ಬಳ್ಳಿ ನಾರಾಯಣ ಸೋಪಾನಿವಾಸಿ ಶ್ರೀ ಮಹದೇವಪ್ಪ ಮುರುಸಿಳ್ಳಿಯವರು ನೋಡ್ರಿ ಅವರ ತಂದೆ ಅವರಾದಂಥ ಪರಪ್ಪನವರು ಮತ್ತು ಮಣಿತಂದವರೆಲ್ಲರೂ ಸಹಿತ ಸಿದ್ಧಾರ್ಡಪೋಳ ಭಕ್ತನ ಆಗಿದ್ದರು ಮುಂದೆ ಪರಪ್ಪನವರು ಮಠದ ಅಂತ್ಯೇಕಾನ ಸ್ವಲ್ಪ ದೂರ ಒಂದು ತೆಂಗಿನಕಾಯಿ ಸಗಟು ವ್ಯಾಪಾರವನ್ನು ಮಾಡ್ತಿದ್ರಂತ ಅವ್ರ ಸಣ್ಣ ಮಗ ಮಹಾದೇವಪ್ಪ ಐದಾರು ವರ್ಷದವರಾಗಿದ್ದಾಗ ಕೈಲಾಸ ಮಂಟಪ ಕಟ್ಟೋದು ನಡೆದಿತ್ತಂತ ನೋಡ್ರಿ ಈ ಮಹಾದೇವಪ್ಪ ಮುರಸಿಳ್ಳಿ ಅವರ ಮಗ ಮಹಾದೇವಪ್ಪನವ್ರು ಒಂದು ಐದಾರು ವರ್ಷದವರಿದ್ದಾಗ ಕೈಲಾಸ ಮಂಟಪ ಕಟ್ಟೋ ಕೆಲಸ ನಡೆದಿತ್ತು ಆವಾಗ ಸಣ್ಣ ಹುಡುಗಿದ್ರು ಸಹಿತ ಮಹದೇವಪ್ಪನವ್ರು ಏನು ಅಂದ್ರೆ ಒಂದೊಂದು ಕಲ್ಲು ಹೊತ್ಕೊಂಡು ಹೋಗಿ ಕೈಲಾಸ ಮಂಟಪದ ಹಂತಕ್ಕೆ ಹೋದ ಚಲ್ಲಿ ಬರ್ತಿದ್ರಂಥ ಕಟ್ಟಡಕ್ಕೆ ಉಪಯೋಗವಾಗುವಂಥ ಕಲ್ಲುಗಳನ್ನು ದೂರದಿಂದ ಅದನ್ನು ನೋಡಿದಂತಹ ಸಿದ್ಧಾರುಡ್ರು ಆ ಬಾಲಕನಾದಂತಹ ಮಹಾದೇವಪ್ಪನವರನ್ನು ಹಂತೇಕ ಕರೆದು ಬಾಯಿಲ್ ಅಂಥೇಳಿ ಆ ಹುಡುಗಗೆ ಉಡಿ ತುಂಬ ಹಣ್ಣುಗಳನ್ನು ಕೊಟ್ಟು ಕಳಿಸಿದ್ರಂತ ಅವನ್ನ ಆ ಮಹಾದೇವಪ್ಪನವರು ತಗೊಂಡು ತಮ್ಮ ತಂದೆಯವರಾದಂಥ ಪರಪ್ಪನವ್ರಂತೆ ಕಾದರು ಅದನ್ನು ನೋಡಿ ಪರಪ್ಪನವ್ರು ಅಂದರು ನನ್ನ ಮಗ ಮಹಾದೇವಪ್ಪಗ ಸಿದ್ಧಾರುಡಪ್ಪಗಳ ಆಶೀರ್ವಾದ ಆಗೈತಿ ಇವ ದೊಡ್ಡ ಮನುಷ್ಯ ಆಗತಾನೋ ಅಂಥೇಳಿ ಮೊದಲ ಅಂದುಬಿಟ್ಟಂತ ನೋಡ್ಸಿ ಮುಂದೆ ಸಿದ್ಧಾರ್ಡಪ್ಪುಗಳು ಬ್ರಹ್ಮಲೀನ್ರಾದರು ಆದರೂ ಪ್ರತಿ ದಿವಸ ಮಠಕ್ಕೆ ಬರೋದು ಪರಪ್ಪನವರು ತಮ್ಮ ಮಕ್ಕಳನ್ನ ಕರ್ಕೊಂಡು ಮತ್ತು ಆ ಮಹಾದೇವಪ್ಪನವರು ಸಹಿತ ಬರ್ತಿದ್ದರು ಗುರುನಾಥರಡ್ರ ಸೇವಾ ಮಾಡಿಕಾರ ಅವರ ಆಶೀರ್ವಾದ ತೊಗೊಂಡ ಹೋಗ್ತಿದ್ರು ತಮ್ಮನಿಯೊಳಗೆ ಏನೋ ಸಮಸ್ಯೆ ಬಂದ್ರೂ ಸಹಿತ ಗುರುನಾಥರಡ್ರಂತೆ ಬಂದು ಅವ್ರಂತೆ ಕುಂತ್ಕರ ಅವ್ರ ಆಶೀರ್ವಾದ ತೊಗೊಂಡು ಹೋಗಿಬಿಡ್ತಿದ್ರು ಮಹಾದೇವಪ್ಪನವರು ಮತ್ತು ಅವರ ಇದ್ದ ಮರಿಯಪ್ಪ ಅಂತ ಹೇಳಿಕಾರ ಇವರಿಬ್ಬರು ದೊಡ್ಡವರಾದ ಮೇಲೆ ಅವರ ಅಣ್ಣನಾದಂಥ ಮರಿಯಪ್ಪನವ್ರಿಗೆ ಒಂದು ಸರ್ಕಾರಿ ನೌಕರಿ ಬಂತು ಆವಾಗನ ಈ ಮಹಾದೇವಪ್ಪನವ್ರಿಗೂ ಸಹಿತ ಒಂದು ನೌಕರಿ ಬಂತ್ರಿ ಆವಾಗ ಮಹಾದೇವನಪ್ಪನವರ ಅಣ್ಣ ಮರಿಯಪ್ಪ ಅವ್ರು ಏನಂತಾರಂದ್ರೆ ನೋಡಪ್ಪ ನಾವು ಇಬ್ಬರೂ ಮನೆ ಬಿಟ್ಟ ನೌಕರಿ ಮಾಡ್ಕೊತ ಹೊರಗೆ ಹಾದೀಪ ಅಂದ್ರೆ ನಮ್ಮ ಮನಿತನ ಇಲ್ಲಿ ನೋಡ್ಕೊಳಕ್ಕೆ ಹಿರಿಯರನ್ನ ನೋಡ್ಕೊಳಕ್ಕೆ ಯಾರು ಉಳಿದಂಗಕ್ಕದಕ್ಕೆ ನಾನು ಸ್ವಲ್ಪ ದುಡ್ಡು ನೀ ನೀವೊಂದು ಒಳ್ಳೆಯ ಉದ್ಯೋಗನೇ ಇಲ್ಲೇ ಮಾಡ್ಕೊತ ಹುಬ್ಬಳ್ಳಿ ಒಳಗನ ಈರು ಅಂಥೇಳಿ ಮಹಾದೇವಪ್ಪ ಮುರುಸಿಳ್ಳಿ ಅವರಿಗೆ ಅವರ ಅನ್ನ ಹೇಳ್ತಾರೆ ಆತಂಥೇಳಿ ಅದೇ ರೀತಿಯ ಮಹಾದೇವಪ್ಪನವರು ಸಿದ್ಧಾರ್ಥರ ಮಟ್ಟಕ್ಕೆ ಹೋಗಿ ಹಂಗಾರೆ ಯಾವ ಉದ್ಯೋಗವನ್ನು ಮಾಡುನು ಹೆಂಗಿದ್ರೂ ತೆಂಗಿನಕಾಯಿ ಸಗಟು ವ್ಯಾಪಾರಿ ಇತ್ತು ತೆಂಗಿನಕಾಯಿ ಮತ್ತು ಅಕ್ಕಿ ವ್ಯಾಪಾರ ಮಾಡಿದ್ರೆ ಆತಂಥೇಳಿ ವಿಚಾರ ಮಾಡಿಕೊಂಡು ಒಂದು ದಿವಸ ಸಿದ್ಧಾರ್ಡ್ರ ಮಟ್ಟಕ್ಕೆ ಬರ್ತಾರ ಅಲ್ಲಿ ಬಸವಣ್ಣಪ್ಪ ಕೊಂಗಿ ಅಂತ ಹೇಳ್ಕರ ಗುರುನಾಥರಡ್ರ ಕೂಲಿ ಹೊರಗೆ ಕುಂತಿರ್ತಾರೆ ಅವ್ರು ಹೇಳ್ತಾರೆ ಏನಂದ್ರೆ ಹೊರಗೆ ಈಗ ಸದ್ಯ ಒಳಗೆ ಹೋಗಬೇಡ್ರಿ ಒಳಗೆ ಪಾರ್ಸಿ ಭಕ್ತರು ಗುರುನಾಥರಡ್ರ ದರ್ಶನಕ್ಕೆ ಹೋಗಿದ್ದಾರೆ ಅವರು ಹೊರಗೆ ಹೋದ್ಮೇಲೆ ನೀವು ಒಳಗೆ ಹೋಗ್ರಿ ಅಂತ ಹೇಳ್ತಾರೆ ಆವಾಗ ಒಳಗೆ ಹೊರಗೆ ಬಾಗ್ಲ ಹಂಕ್ಕೆ ದಾರಿ ಕಾಕು ಅಂತ ಕುಂದಿರ್ತಾರ ಆ ಪಾರ್ಸಿ ಭಕ್ತರ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ ಕೂಡಲೇ ಈ ಮಹಾದೇವಪ್ಪನವರು ಒಳಗೆ ಹೋಗಿ ಒಳಗೆ ನಮಸ್ಕಾರ ಮಾಡಿಯಪ್ಪ ಮತ್ತು ತೆಂಗಿನಕಾಯಿ ಮತ್ತು ಅಕ್ಕಿ ವ್ಯಾಪಾರ ಮಾಡಿ ನನ್ನ ಜೀವನ ಸಾಗಿಸ್ಬೇಕಂತ ಮಾಡಿದನು ಅದಕ್ಕೆ ನಿಮ್ಮ ಆಶೀರ್ವಾದ ಆಗಬೇಕ್ರಿ ಅಂಥೇಳಿ ಗುರುನಾಥರ ಮುಂದೆ ಸಾಷ್ಟಾಂಗ ಮಾಡಿ ನಿಲ್ತಾರ ಆವಾಗ ಗುರುನಾಥ ಹರಡ್ರ್ ಏನು ಮಾಡಿಬಿಟ್ರಂದ್ರೆ ಅಲ್ಲಿಗೆ ಕಾಲಂತ್ಯಕ್ಕೆ ಬಿದ್ದಂಥ ಒಂದು ಹೂವನ್ನು ಅದನ್ನು ಹಿಚಿಕಿ ಮುದ್ದಿ ಮಾಡಿ ಬಿಡ್ತಾರೆ ಇದನ್ನು ನೋಡಿ ಮಹಾದೇವಪ್ಪನವ್ರಿಗೆ ಅನಿಸ್ತೈತಿ ಏನಂದ್ರೆ ತೆಂಗಿನಕಾಯಿ ಮತ್ತು ಎಕ್ಕಿ ವ್ಯಾಪಾರ ಬೇಡ ಅಂತ ಹೇಳ್ಕಾರೆ ಸದ್ಗುರು ಗುರುನಾಥರಡಪ್ಪ ಕೂಡ ಹೇಳಿದ್ದಾರೆ ಹೇಳಿದೆಪ್ಪ ನಾ ಈ ವ್ಯಾಪಾರದೊಳಗೆ ಕೈ ಹಾಕೋದಿಲ್ರಿ ಅಂಥೇಳಿ ಗುರುನಾಥರಡ್ರಿಗೆ ಹೇಳ್ತಾರೆ ಒಂದು ಐದು ನಿಮಿಷ ಬಿಟ್ಟು ಏನಂತಾರಂದ್ರೆ ಯಪ್ಪ ಮತ್ತು ಹಳ್ಳಿ ಹತ್ತಿ ಕಾಳಿನ ವ್ಯಾಪಾರ ಮಾಡಲಿ ಅನ್ರಿ ಅಪ್ಪ ಅಂತ ಕೇಳ್ತಾರ ಆವಾಗ ಗುರುನಾಥರ ನಗ ಕತ್ರಂತ ನಕ್ಕೊಂತ ತಮ್ಮ ಕೊಳ್ಳಾಗಿದ್ದಂಥ ಸಂಪಿಗೆಯ ಮಾಲಿಯನ್ನು ಆ ಮಹದೇವಪ್ಪನವರ ಮರುಸಳ್ಳಿಯವರು ಕೊಳ್ಳಾಗ ಹಾಕಿಬಿಟ್ರಂತ ಆವಾಗ ಗೊತ್ತಾತವ್ರಿಗೆ ಏನಂದ್ರೆ ನನಗೆ ಹತ್ತಿ ಕಾಳು ವ್ಯಾಪಾರ ಮಾಡಿಕೊ ಅಂಥೇಳಿ ಗುರುನಾಥ ಗುರುನಾಥರಡಪ್ಪಗಳ ಆಶೀರ್ವಾದ ಮಾಡಿದ್ರಂಥೇಳಿ ಸಂತೋಷಪಟ್ಟ ಸದ್ಗುರು ಗುರುನಾಥಾರುಢ ಮಹಾಸ್ವಾಮಿಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿದರು ಸ್ವಲ್ಪ ದಿವಸದೊಳಗಿನ ಹಳೆ ಹುಬ್ಬಳ್ಳಿ ದುರ್ಗದ ಬೈಲಿನೊಳಗೆ ಒಂದು ಕಡೆ ಹತ್ತಿ ಕಾಳ ಅಂಗಡಿ ಪ್ರಾರಂಭ ಮಾಡಿದ್ರಂತ ಅಂದಿನಿಂದ ಪ್ರಚಂಡ ವ್ಯಾಪಾರಸ್ಥರಾಗಿ ಅವರು ಬೆಳೆದ್ರಂತ ಮತ್ತು ದೊಡ್ಡ ಶ್ರೀಮಂತರೂ ಆದರು ಅಷ್ಟೇ ಅಲ್ಲದ ಹುಬ್ಬಳ್ಳಿ ಮುನ್ಸಿಪಾಲ್ಟಿಗೆ ನಡೆದಂತಹ ಚುನಾವಣೆಯೊಳಗೆ ಪ್ರಚಂಡ ಬಹುಮತದಿಂದ ಎರಡು ಸಾರಿ ಆರಶನು ಬಂದ್ರಂಥ ಜನಸೇವೆಯನ್ನು ಮಾಡೋದ್ರೊಳಗೆ ಪ್ರಸಿದ್ಧನೂ ಆದ್ರಂಥ ಹಿಂಗೆ ಸದ್ಗುರು ಗುರುನಾಥರ ಆಶೀರ್ವಾದವನ್ನು ಪಡ್ಕೊಂಡು ಹಳೆ ಹುಬ್ಬಳ್ಳಿ ನಾರಾಯಣ ಸೋಪಾನಿವಾಸಿ ಶ್ರೀ ಮಹಾದೇವಪ್ಪ ಮುರುಸಳ್ಳಿಯವರು ಸಿದ್ಧಾರುಡ ಪೋಳ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಸದ್ಗುರು ಗುರುನಾಥಾರ ಪೋಳ ಸೂಚನೆಯ ಮಾಡಿದ ಪ್ರಕಾರ ಹತ್ತಿ ಕಾಳಿನ ವ್ಯಾಪಾರವನ್ನು ಮಾಡಿ ತಮ್ಮ ಜೀವನದೊಳಗೆ ಉತ್ತುಂಗಕ್ಕೆ ಏರಿದರು ಜನಸೇವೆಯನ್ನು ಮಾಡಿ ಸಾರ್ಥಕ ಬದುಕನ್ನು ಬದುಕಿದರು ಇಂತಹ ಭಾಗ್ಯ ನಮಗೆ ನಿಮಗೆ ಎಲ್ಲರಿಗೂ ಸಿಗಲಿ ನಮ್ಮ ಜೀವನದೊಳಗೂ ಸಹಿತ ಸದ್ಗುರು ಗುರುನಾಥಾರುಡರು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಲಿ ನಮ್ಮ ಒಂದು ಜೀವನದೊಳಗನು ಸಹಿತ ಉತ್ತೀರ್ಣತೆಯನ್ನು ಪಡೆಯುವಂಥ ಭಾಗ್ಯವನ್ನು ಸದ್ಗುರು ಗುರುನಾಥರ ಅನುಗ್ರಹಿಸಲಿ ಅಂಥೇಳಿ ಅವರ ಶ್ರೀಚರಣಕ್ಕೆ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಮಾತಿಗೆ ವಿರಾಮವನ್ನು ಕೊಡ್ತೀನಿ